ಕೇಳ್ತಿದ್ದೀರ ಸುವರ್ಣ. ಖುಷಿಯಾಗಿರ್ಬೇಕಲ್ವಾ? ಈ ಕಷ್ಟ ನೋವು ಇದೆಲ್ಲ ಕ್ಷಣಿಕ ಮೀರಾ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಮುಖ್ಯವಾಗಿ ನಮ್ಮ ಜೀವನನ ನಾವು ಪ್ರೀತಿಸ್ಬೇಕು. ಇಲ್ಲಿ ಬರೋ ಪ್ರತಿ ಸವಾಲನ್ನ ನಾವು ಧೈರ್ಯದಿಂದ ಎದುರಿಸ್ಬೇಕು. ಇವತ್ತು ನಮ್ಮ ಕಷ್ಟ ಅನಿಸ್ತಾ ಇರೋ ಕ್ಷಣಗಳು ಇನ್ನೊಂದು 10 ವರ್ಷ ಬಿಟ್ಟು ನೆನಪಿಸ್ಕೊಂಡಾಗ ಒಂಥರ ಮಜವಾಗಿರುತ್ತೆ. ಸಾರಿ ಮಾಡಿ. ಇದಕ್ಕೆಲ್ಲ ಯಾಕೆ ಮೀರಾ ಸಾರಿ? ಸರಿ ಮಲ್ಕೊಳ್ಳೋಣ, ಸುಸ್ತಾಗಿದೆ, ನಾಳೆ ಬೆಳಿಗ್ಗೆ ಬೇರೆ ಬೇಗ ಹೇಳಬೇಕು. ದೇವ್ರೇ, ನನ್ನ ಮೀರಾಗೆ ಏನೂ ಆಗಬಾರ್ದು. ಅವಳು ನನಗೋಸ್ಕರ ಈ ಕಠಿಣ ವ್ರತ ಮಾಡೇ ಮಾಡ್ತೀನಿ ಅಂತ ಬಂದಿದ್ದಾಳೆ. ಅವಳಿಗೇನೂ ನೋವಾಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಿನ್ನ ಹತ್ರ ನನಗಾಗಿ ಇದುವರೆಗೂ ಏನೂ ಬಿಡ್ಕೊಂಡಿಲ್ಲ. ಈ 3 ದಿನದ ವ್ರತದಲ್ಲಿ ಅವಳಿಗೆ ಎಳ್ಳಷ್ಟು ನೋವಾಗದೇ ಇರೋ ಹಾಗೆ ನೋಡಿ ಅವಳನ್ನ ಜೋಪಾನ ಮಾಡೋ ಜವಾಬ್ದಾರಿನ ನಿನ್ನ ಮಡಲಿಗೆ ಹಾಕ್ತಿದ್ದೀನಿ ದೇವ್ರೆ. ಹಾಗೆ ನನಗೂ ಧೈರ್ಯ ಕೊಡು ದೇವ್ರೆ. ಅವಳಿಗೆ ಕಷ್ಟ ಆಗೋ ಎಲ್ಲ ಕೆಲಸನೂ ವ್ರತದ ಯಾವ ನಿಯಮಗಳಿಗೂ ತೊಂದರೆ ಆಗದಂತೆ ನೋಡಿಕೊಂಡು ನನ್ನಿಂದನೇ ಮಾಡಿಸು ದೇವ್ರೆ, ಪ್ಲೀಸ್. ಇಷ್ಟೊಂದು ನನ್ನ ಪ್ರೀತಿ ಮಾಡೋ ಅವಳಿಗೆ ಏನೇನೂ ಆಗಬಾರ್ದು, ಒಂಚೂರು ನೋವಾಗಬಾರ್ದು. ದೇವ್ರೇ, ನನಗೆ ನನ್ನ ಮ್ಯಾಡಿ ಬೇಕು. ಮ್ಯಾಡಿನ ನನ್ನ ಮದುವೆ ಆಗಲೇಬೇಕು. ನಾನು ಮ್ಯಾಡಿ ಭಾಳ ಸಂಗಾತಿಗಳಾಗಿ 100 ಕಾಲ ಜೊತೆಗೆ ಬಾಳೋ ಹಾಗೆ ಆಶೀರ್ವಾದ ಮಾಡಿ. ಜಾತಕ ದೋಷ ಹಾಗೆ ಬೇರೆ ಏನೇ ದೋಷಗಳಿದ್ರೂ ಪರಿಹಾರ ಮಾಡಿ ನಮ್ಮಿಬ್ಬರನ್ನ ಒಂದು ಮಾಡಿ ದೇವ್ರೆ, ಒಂದು ಮಾಡಿ ಪ್ಲೀಸ್. ಬನ್ನಿ, ಪುರುಷವೇ ಶುರು ಮಾಡಿ. ನನ್ಗೊಂದು ಡೌಟ್, ಮೀರಾ ತಣ್ಣೀರ ಸ್ನಾನ ಮಾಡಿದ್ರು ಅವಳಿಗೆ ಚಳಿ ಆಗ್ಬೇಕು, ನೀನ್ ಯಾಕೋ ನಡುಗ್ತಾ ಇದೀಯಾ? ಇದನ್ನೇ ಕಣೋ ನಿಜವಾದ ಪ್ರೀತಿ ಅನ್ನೋದು. ತಣ್ಣೀರು ಉಯ್ಕೊಂಡಿರೋದು ಮೀರಾನೇ, ಆದ್ರೂ ಚಳಿ ಆಗ್ತಾರದ್ ನನಗೆ. ಆ ಮಾಧವ್ ನೋಡು, ಏನಾದ್ರೂ ಫೀಲಿಂಗ್ಸ್ ಇದೆಯಾ? ಒಳ್ಳೆ ಗೂಳಿ ಗೂಳಿದಾರ ನಿಂತಿದ್ದಾನೆ. ಮೀರಂಗ್ ಯಾಕೆ ಇದೆಲ್ಲ ಅರ್ಥ ಆಗಲ್ವೋ ನನಗಂತೂ ಗೊತ್ತಿಲ್ಲ. ಅದು ಸರಿ, ಮೀರಾ ಇದೇ ಕಲ್ಮೇಲೆ ತಾನೇ ಉಳಿಸೇ ಮಾಡೋದು. ಆ ಎಲ್ಲ ಸೇಡು ಬಾ, ನಾನೊಂದ್ಸರಿ ಟ್ರೈ ಮಾಡ್ತೀನಿ. ಜೈ ಮುನೇಶ್ವರ, ತಂದೆ ಕಾಪಾಡಪ್ಪ. ಅಮ್ಮ ಒಂದು ಆ ಕಡೆಗ ಆ ಎರಡು ಅಮ್ಮ ಅಯ್ಯೋ ಅಯ್ಯೋ ಆ ಲೇ
ನನ್ನ ಕೈಲೇ ಮಾಡಕ್ ಆಗ್ತಿಲ್ಲ. ನಿಜವಾಗ್ಲೂ ಮೀರಾ ಕಂಪ್ಲೀಟ್ ಮಾಡ್ತಾಳೇನೋ ಇದನ್ನ? ಚಾನ್ಸೇ ಇಲ್ಲ ಕಣ ಈ ಕಲ್ ಮೇಲೆ ಮಾಡಕ್ಕೆ. ಆ ಸರಿಯಾಗಿ ಹೇಳ್ದೆ ಕಣ. ಲೇ ಇವತ್ತು ನಿಂಗೆ ಫುಲ್ ಪಾರ್ಟಿ ಕಣ, ಎಷ್ಟು ಕುಡಿತೀಯ ಕುಡಿ, ಎಲ್ಲ ಫಾರಿನ್ ಮಾಲ್ಗಳೇ. ಹ್ಮ್ ತಪ್ಪು ಮಗ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ತೀರ್ಥ ಪ್ರಸಾದ ಇಷ್ಟೇ ಮಾತಾಡ್ಬೇಕು, ನಮ್ಮ ತೀರ್ಥದ ಬಗ್ಗೆ ಅಲ್ಲ. ಕಂದ ಏನಿದು, ದೇವರು ಸಡನ್ನಾಗಿ ಸಾಹೇಬ್ರಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾರೆ. ಓಹೋ, ದೇವಸ್ಥಾನಕ್ಕೆ ಮೊದಲನೇ ಸರಿ ಬಂದು ಜ್ಞಾನೋದಯ ಆಗೋಯ್ತೆ, ಇನ್ನು ಮೇಲೆ ಕುಡಿಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಹೇಗೆ? ಚೀ ಚೀ ಚೀ, ಅಂಥದ್ದೇನಿಲ್ಲ ಮಗ, ದೇವಸ್ಥಾನದಿಂದ ಹೊರಗಡೆ ಓದೋದಕ್ಕೆ ನಮ್ಮ ಪ್ರಪಂಚಕ್ಕೆ ನಾವು ಹೋಗ್ಬಿಡೋಣ. ಲೇ ಇನ್ಯಾವ ಪ್ರಪಂಚಕ್ಕೆ ಹೋಗೋದು ನೋಡು, ಅಲ್ಲಿ ಮೀರಾ ಆಲ್ರೆಡಿ ಉರುಳು ಸೇವೆ ಶುರು ಮಾಡ್ಬಿಟ್ಲು, ನಡಿ ಹೋಗೋಣ. ಮೀರಾ ಬಂದೇರಪ್ಪ. ಮೀರಾ ಮೆತ್ಕೆ ನಮ್ಮ ಮೆತ್ಕೆ ಮೆತ್ಕೆ ಸ್ವಲ್ಪ ತಡೀರಿ. ದಿನೇ ಇವನ್ನ ಕರೆಕ್ಟಾಗಿ ನೋಡ್ಕೊಳ, ಹೊರಗಡೆ ಬಂದ್ಮೇಲೆ ವಿಚಾರಿಸ್ಕೊಳ್ಳೋಣ. ಮೀರಾ ನಿಧಾನಕ್ಕೆ ನಿಧಾನಕ್ಕೆ ಮೀರಾ. ನೀವಿಬ್ಬರು ದೇವರಿಗೆ ನೈವೇದ್ಯವನ್ನು ತಯಾರಿಸ್ಬೇಕು, ಬೇರೆ ಬೇರೆಯಾಗಿ ತಯಾರಿಸ್ಬೇಕು. ಮೊದಲು ದೇವ್ರಿಗೆ ಅರ್ಪಿಸಿ, ಆಮೇಲೆ ನೀವು ಮಾಡಿದ್ದನ್ನು ಇವ್ರು ತಿನ್ನಬೇಕು, ಇವ್ರು ಮಾಡಿದ್ದನ್ನು ನೀವು ತಿನ್ನಬೇಕು. ಸರಿ ಅರ್ಚಕರೇ, ನೀವು ಹೇಳ್ದಾಗೆ ಮಾಡ್ತೀವಿ. ಆಗಲಿ. ಪ್ರೀತಿನೇ ಆ ದೇವ್ರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವೆನಲ್ಲೂ ಹಬ್ಬನೇ ದಿನವೂ ನಿತ್ಯವೂ ಗಾಳಿಯೇ. ನಿನ್ನ ಅವನ ಪ್ರೀತಿಗೆ, ನಿನ್ನ ಅವನ ಪ್ರೀತಿಗೆ. ಅವ ಏನೋ ಇದು ಹೊಗೆಲೇ ತಡೆಯೋಕ್ಕಾಗ್ತಿಲ್ಲ ಕಣ ನನ್ನ ಕೈಲಂತೂ. ಮೀರಾ ಅಡುಗೆ ಮಾಡಿ ಮಾಡಿ ಸುಸ್ತಾಗಿದೆಯಾ? ಕೂಲ್ ಡ್ರಿಂಕ್ಸ್ ಕುಡಿಯಮ್ಮ. ಬೇಡವಾ? ಪರವಾಗಿಲ್ಲ ಬಿಡು. ಏನು ಮಾಡ್ತಾ ಇದ್ದಾಳೆ ನಮ್ಮ ಮೀರಾ ಡಾರ್ಲಿಂಗ? ಓಹೋ ರೈಸು. ಮೀರಾ ಇದು ಸ್ವಲ್ಪ ಚಿಕನ್ ಮಿಕ್ಸ್ ಮಾಡಿದ್ರೆ ಒಳ್ಳೆ ಬಿರಿಯಾನಿ ಆಗ್ತಿತ್ತು ನೋಡು. ಲೇ ಕೊಡೆ ಸರಿಯಾಗಿ ಹಿಡಿಯೋ ನೀನು. ಲೋ ದೇವ್ರೆ, ಯಾಕೆ ಈಗ ನಾನು ಮೀರಾ ಕಷ್ಟ ಕೊಡ್ತಾ ಇದೀಯ? ನಾನು ನಿನ್ನ ಹತ್ರ ಕೇಳ್ಕೊಂಡಿದ್ದೀನಿ ತಾನೆ, ಮತ್ತು ಯಾಕೆ ಈಗ ಕಷ್ಟ ಕೊಡ್ತಿದ್ಯಾ ದೇವ್ರೆ? ಪ್ಲೀಸ್. ಛೇ, ನಾನಾದರೂ ಸಹಾಯ ಮಾಡೋಣ ಅಂದರೆ ಆಗ್ತಿಲ್ವೇ? ಏನಪ್ಪ ಮಾಡಲಿ? ಇನ್ನೂ ಜೋರಾಗಿ ಹಾಕು ಮೀರಾ, ಏನು ನೋಡ್ತೀಯ ಕತ್ತಿಯಲ್ಲ. ಮೀರಾ ನನ್ನನ್ನೇನಾದರೂ ಮದುವೆ ಆಗಿದ್ರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಆರಾಮಾಗಿ ಕುತ್ಕೊಂಡು ಚಿಕನ್ ತಿನ್ಬೋದಾಗಿತ್ತು. ಇವನನ್ನ ಲವ್ ಮಾಡಿ ಬೀದಿಲಿ ಮರದ ಕೆಳಗಡೆ ಅಡುಗೆ ಮಾಡ್ಕೊಂಡು ತಿನ್ನೋಂಗೆ ಆಗೋಯ್ತು ನಿನ್ನ ಪರಿಸ್ಥಿತಿ. ಛೇ ಮೀರಾ, ಬೆಲ್ಲ ಹಾಕು. ಹಾಕು ಹಾಕು ಬೆಲ್ಲ. ಬಂಗಾರು ಸ್ವಲ್ಪ ಸರಿಯಾಗುವುದಮ್ಮ. ಅಲ್ಲಿ ನೋಡು, ಹೊಗೆ ಎಲ್ಲ ನಮ್ಮ ಮೀರಂಗೆ ಹೋಗ್ತೈತೆ. ಇರು ಮೀರಾ, ಹೊಗೆ ಎಲ್ಲ ಆ ಕಡೆ ಕಳಿಸ್ತೀನಿ. ನೀನು ಊದಮ್ಮ, ಊದು ಊದು.
ಆ ನೈವೇದ್ಯ ನನ್ ಕೊಡು, ಈ ನೈವೇದ್ಯ ನೀನ್ ತಗೋ. ಬೇಡ ಮ್ಯಾಡಿ, ನಾನ್ ಮಾಡಿರೋದು ಸರಿಯಾಗಿ ಬೆಂದಿಲ್ಲ. ಮೀರಾ, ಪುರೋಹಿತ್ರು ಏನ್ ಹೇಳಿದ್ದಾರೆ? ನೀನ್ ಮಾಡಿದ ನೈವೇದ್ಯ ನಾನ್ ತಿನ್ಬೇಕು, ನಾನ್ ಮಾಡಿದ ನೈವೇದ್ಯ ನೀನ್ ತಿನ್ಬೇಕು ಅಂತ ತಾನೆ? ಪರವಾಗಿಲ್ಲ, ದೇವ್ರ ಪ್ರಸಾದ ಅಲ್ವಾ, ಕೊಡು. ಸರಿ. ಮ್ಯಾಡಿ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ನನ್ನ ಏನಂತ ತಿಳ್ಕೊಂಡಿದ್ದೀರ ನೀವು? ಹುಲಿ ಮರಿನ ಹಂಗೆ ಪಳಗಿಸಿ ತೊಡೆ ಮೇಲೆ ಕೂಡ್ಸ್ಕೊಂಡಿದ್ದೀನಿ ಅಂದ್ರೆ ನಾನು ಎಂತ ನನ್ನ ಮಗ ಇರಬೇಕು ನೋಡಿ. ಹಾ, ಗಜ ಹುಲಿನ ಮತ ಹುಲಿನೇಮ. ಹಾ, ಕಮಾನ್, ಹೋಗಿ ನಿನ್ನ ಕಾಡಲ್ಲಿ ಬೇಟೆ ಆಡ್ಕೊಪುಟ್ಟ ಹೋಗಮ್ಮ. ಓ, ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ, ಇಂತ ಮೋಜಿನಾಟದಿ ಮೀರ ಪ್ರೀತಿ ಯಾರಿಗೋ. ಯಾರಿಗ್ಯಾಕೆ? ನನಗೇನೆ ನನಗೇನೆ ಅಮ್ಮ ಮೀರ ಅಂದರೆ. ಓಹೋ, ಏನಂತ ತಿಳ್ಕೊಬಿಟ್ಟಿದ್ದೀರಾ? ದಿನೇ, ಈ ಮಾಧವ ಅಂದರೆ ಯಾರು? ಮಾಧವ ಅಂದರೆ ಮಾಧವನೇ. ಅಯ್ಯೋ, ನಿನ್ನ ಅಚ್ಚು ನಿನ್ನ ಲೇ. ಮಾಧವ ಅಂದ್ರೆ ಅವ್ನ್ ಅವ್ನ್ ಯಾರು ಅಂತ ನಂಗೆ ಗೊತ್ತಾಗಬೇಕು. ಕೃಷ್ಣ. ಕೃಷ್ಣ, ಕರೆಕ್ಟ್. ಅಲ್ಲ ಕಣ, ಈ ಪ್ರಪಂಚದಲ್ಲಿರೋ ಎಲ್ಲ ಮಾಧವ ಮೂರ್ತಿಗಳಿಗೂ ಜೀವ ಇಲ್ಲ, ಇವನೊಬ್ಬನ ಮಾತ್ರ ಅದೆಲ್ಲಿಂದ ಜೀವ ಬತ್ತು. ನನಗೇನಾದ್ರೂ ಸ್ವಲ್ಪ ಸ್ವಲ್ಪ ಪವರ್ ಅಂತ ಇದ್ದಿದ್ರೆ ಆ ಮಾಧವನ್ನ ಜೀವ ಇಲ್ದಿರೋ ಮೂರ್ತಿ ಮಾಡಿ ನನ್ನ ಮೀರಾ ಬೆಡ್ರೂಮ್ ಅಲ್ಲಿ ಸ್ಟ್ಯಾಚು ತರ ಇಟ್ಬಿಡ್ತಿದ್ದೆ ಕಣ. ದಿನ ನಾನು ಮೀರಾ ಮಾಡೋ ಪ್ರೀತಿ ಪ್ರೇಮ ಸರಸ ಸಲ್ಲಾಪಗಳನ್ನ ನೋಡಿ ಅವನು ಉರ್ಕೊಂಡು ಆ ಮೂರ್ತಿ ಕಣ್ಣಿಂದನೇ ಗಳಗಳ ಗಳಗಳಾದ ಕಣ್ಣೀರು ಬಂದ್ಬಿಡ್ಬೇಕಿತ್ತು. ಹಂಗೆ ಮಾಡ್ತಿದ್ದೆ ಅವನಿಗೆ. ಛೀ, ಹೌದು, ಇವತ್ತು ಮಾವ ಹಿಂಗೆ ಫೋನೇ ಮಾಡಿಲ್ಲ ಕಣೋ, ಒಂದು ನಿಮಿಷ ಮಾಡ್ಬಿಡ್ತೀನಿರೋ. ಹಲೋ ಮಾವ. ಹೇಳಿದ್ರ ಮಾವ, ಮೀರಾ ಮೊದಲನೇ ದಿನ ವ್ರತ ಮುಗಿಸ್ಲು, ಇವತ್ತೇನು ಅಂತ ಕಷ್ಟದ ವ್ರತ ಇರಲಿಲ್ಲ ಮಾವ. ಆದರೂ ಅಡುಗೆ ಮಾಡ್ಬೇಕಾದ್ರೆ ಒಂಚೂರು ಕಷ್ಟಪಟ್ಲು ಮಾವ. ಅದು ಬಿಟ್ಟರೆ ಇವತ್ತು ಬೇರೆ ಇನ್ನೇನು ಇರಲಿಲ್ಲ ಮಾವ. ಹಂಗಂದ್ರೆ ಇವತ್ತು ಉಂಡಕ್ಕೆ ಸಿಕ್ತು ಅಂತೀಯಲ್ಲ? ಹ್ಞೂ ಮಾವ, ದೇವ್ರ ಪ್ರಸಾದ ಅಂತ ಆ ಮಾಧವ ಮಾಡಿದ ಅಡುಗೆನೇ ತಿನ್ಲು. ಛೀ ಮಾವ, ನಾಳೆ ತುಂಬ ಕಠಿಣವಾದ ವ್ರತ ಇದೆಯಂತೆ. ನಾಳೆ ಅವಳು ವ್ರತ ಮುಂದುವರ್ಸೋದು ಡೌಟೆ ಮಾವ. ಹಂಗಂತೀಯಲ್ಲ? ಹ್ಞೂ ಮಾವ. ನೋಡ್ಲ ಗಜೇಂದ್ರ, ಅವಳು ಎಷ್ಟು ಕಠಿಣವಾದ ವ್ರತ ಬೇಕಾದ್ರೂ ಮಾಡಲಿ, ಆದರೆ ಅದರಿಂದ ಅವಳಿಗೆ ಹಾನಿ ಆಯ್ತದೆ ಅಂತ ಕಂಡ್ರೆ ತಕ್ಷಣ ವ್ರತ ನಿಲ್ಲಿಸಿ ಮನೆ ಕರ್ಕೊಂಬರಲ್ಲ. ಸರಿ ಮಾವ. ಅಂಥ ವ್ರತ ಅವಳು ಮಾಡದೇ ಇದ್ರೇ ಒಳ್ಳೆಯದು, ತಿಳಿತೀನಿಲ್ಲ? ಹ್ಞೂ ಮಾವ, ಅವಳೇನಾದರೂ ಹಾಗೆ ಮಾಡಿದ್ರೆ ನೀವು ಹೇಳ್ದಂಗೆ ಅವಳನ್ನ ಕೂಡಲೇ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ನಮ್ಮವ. ಸರಿ ಕಣ್ಲ. ಸರಿ ಮಾವ, ಸರಿ ಮಾವ. ಲೇ, ಎಲ್ರೋ ನಾನು ಹುಲಿ. ನೀನೇ ಕಳಿಸ್ತಲ್ಲಮ್ಮ ಬೇಟೆ ಆಡ್ಕೊಂಬಾ ಅಂತ. ಹೋಗ್ಲಿ ಹೋಗ್ಲಿ, ಬೇಟೆ ಆಡಿದ್ರೆ ಆ ಮಾಧವನ್ನೇ ಬೇಟೆ ಆಡ್ಲಿ. ಹ್ಞೂ, ಹಾಕಮ್ಮ ಒಂದೇ ಪಾಠ. ಮೀರಾ, ಇವತ್ತು ವ್ರತದ ಆಚರಣೆ ಸ್ವಲ್ಪ ಕಷ್ಟನೇ ಇದೆ, ಆದರೆ ಮನಸ್ಸಲ್ಲೇ ದೇವಿ ನಾಮಸ್ಮರಣೆ ಮಾಡ್ಕೊಂಡಿದ್ದನ್ನು ಮಾಡಿದ್ರೆ ಸುಲಭ ಆಗತ್ತಂತೆ. ಇದನ್ನು ಕೈಯಲ್ಲಿಟ್ಕೊಂಡು ದೇವಿಗೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ಬೇಕಂತೆ. ಸರಿ ಮೀರಾ, ಇದು ನಿನ್ನಿಂದ ಆಗತ್ತಾ?
ಯಾಕೆ ಮಾಡಿ ಯಾಕೆ ಕೇಳ್ತಿದೀಯಾ? ನಮ್ಮ ಪ್ರೀತಿಗೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ. ಸುವರ್ಣ ಸುಡ್ತಾ ಇದೀಯಾ? ಇಲ್ಲ ಮಾಡಿ. ದಿನಿ, ಮೀರಾ ಕಷ್ಟಪಟ್ಟು ಒಂದು ದಿನದ ರಥನೇ ಮುಗಿಸ್ಬಿಡ್ಲಲ್ಲ, ಈಗ ಬಿಟ್ರೆ ಹಂಗೋ ಹಿಂಗೋ ಕಷ್ಟಪಟ್ಟು ಮೂರು ದಿನದ ರಥನೂ ಮುಗಿಸ್ಬಿಡ್ತಾಳೆ, ಮದುವೆನೂ ಆಗ್ಬಿಡ್ತಾಳೆ, ಆಮೇಲೆ ನಾನು ನಿನ್ನ ಜೊತೆ ಸೇರ್ಕೊಂಡು ಎಣ್ಣೆ ಹೊಡ್ಕೊಂಡು ದೇವದಾಸ ಆಗ್ಬಿಡ್ತೀವಿ ಅಷ್ಟೇ. ಇದಕ್ಕೆ ನಾವೇನಾದರೂ ಮಾಡಲೇಬೇಕು ಕಣ, ಯೋಚನೆ ಮಾಡು. ಅಣ್ಣ ಅಣ್ಣ, ನೀರಕ್ಕೆ ಎರಡು ಕೈಲು ಮಡ್ಕಲ್ ಕೆಂಡ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇನು ಐಸ್ ಕೆಟ್ಟೋಯ್ತಾ ಕೈಲಿ ಹಿಡ್ಕೊಂಡು ಹೋಗೋದಕ್ಕೆ? ಕರೆಕ್ಟಾಗಿ ಚೆಕ್ ಮಾಡು, ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ಕೊಂಡು ಮಡ್ಕೆಲ್ ತುಂಬ್ಕೊಂಡು ತಿನ್ನಕ್ಕೆಂತ ಸೈಡಲ್ಲಿ ಹೋಗ್ತಾ ಇರ್ತಾರೆ, ನೋಡೋಗು. ನಾನು ನೋಡಿದೆ, ನಾನು ನಿಜವಾಗ್ಲೂ ಅದು ಕೆಂಡನೇ. ನಿಜ ಹೇಳ್ತಿದ್ದೇನಾ? ಹಾಂ. ಲದಿನಿ, ಬರ ನೋಡೋಣ ಅದೇನಂತ. ಮೀರಾ, ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಯ್ಯೋ, ಏನ್ ಮೀರಾ ಇದೆಲ್ಲ ಹುಚ್ಚಾಟ, ಕೊಡಿಲಿ ಅದನ್ನ. ಗಜ, ಏನ್ ಮಾಡ್ತಿದ್ಯಾ? ಏಯ್, ಏನ್ರ ನೋಡ್ತಿದ್ರ ಈಸ್ಕೊಳ್ಳೋದ? ಏಯ್, ಏನೋ ಪ್ರೀತಿ ಮಾಡ್ತೀನಿ ಅಂತ ಈ ತರ ಎಲ್ಲ ಕಷ್ಟ ಕೊಡ್ತಿದ್ಯಾ? ಸ್ವಲ್ಪ ಮಾನ ಮರ್ಯಾದಿಲ್ವಾ ನಿಂಗೆ? ಅಯ್ಯೋ ಅಯ್ಯೋ ಅಯ್ಯೋ, ನೋಡು ಅಲ್ಲಿ ಕೈಯೆಲ್ಲ ಬೊಬ್ಬೆ ಬಂದು ಹೇಗೆ ಗಾಯ ಆಗಿದೆ ಅಂತ. ಮೀರಾ, ಸರಿ ಹಾಸ್ಪಿಟ್ಲ್ಗೆ ಹೋಗೋಣ. ನಾನು ಎಲ್ಲಿಗೂ ಬರೋದಿಲ್ಲ. ಬರಲ್ಲ ಆದ್ರೆ ಬಿಡೋರು ಯಾರು? ಬಾ ಮೀರಾ. ಏ ಗಜ, ಬಾ ಮೀರಾ. ನಡಿ ಮೀರಾ, ಹೋಗೋಣ. ಬಿಡು ಗಜ, ಬಾ ಅಂತ. ಬಿಡು, ಬಾ ಮೀರಾ. ಬಿಡು ಗಜ. ಮೀರಾ, ಸುಮ್ಮನೆ ಮನೆಗೆ ಬರ್ತೇ ಇಲ್ವಾ? ಅಷ್ಟೇಳು. ಗಜೇಂದ್ರ, ನೋಡು ಗಜೇಂದ್ರ, ಅವಳು ಇಷ್ಟು ಕಡ್ಡ ಬರಬೇಡ. ನಾನು ಅವಳು ಮದುವೆ ಆಗ್ತೀವೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಅವಳಿಗೆ ಏನು ಇಷ್ಟನೋ ಅದನ್ನು ಮಾಡೋದಕ್ಕೆ ಬಿಡು. ಮುಂದಿಂದು ದೇವ್ರಿಗೆ ಬಿಟ್ಟಿದ್ದು.
ನೋಡು ಮಾಧವ, ಇದೆಲ್ಲ ಸರಿ ಹೋಗಲ್ಲ. ಇದೆಲ್ಲ ಅವಳಿಗೆ ಅಡ್ಜಸ್ಟ್ ಆಗೋದಿಲ್ಲ. ಇದೆಲ್ಲ ಏನಿದ್ರು ಪುಳ್ಚಾ ತಿನ್ನೋ ನಿಮಗೆ ಸರಿ. ಪಾಪ, ಏನು ಗೊತ್ತಿಲ್ಲದ ಹುಡುಗಿನ ಕರ್ಕೊಂಡು ಬಂದು ಈ ಥರ ನಾನು ಕಷ್ಟ ಕೊಡೋದು? ಸುಮ್ಮನೆ ಅವಳನ್ನ ಬಿಟ್ಬಿಡು. ನೋಡು ಅವಳ ಕೈನ ಎಷ್ಟು ಗಾಯ ಆಗಿದೆ ಅಂತ. ನೋಡು ಗಜೇಂದ್ರ, ನೀನು ನನಗೆ ಏನು ಬೇಕಾದರೂ ಮಾಡು, ಏನು ಬೇಕಾದರೂ ಹೇಳು. ಆದರೆ ಈಗ ಅವಳನ್ನ ಬಿಟ್ಬಿಡು. ಅವಳ ಕೈಗಾಗಿರೋ ಗಾಯಕ್ಕೆ ನಾನು ಇಲ್ಲೇ ಏನಾದರೂ ಮದ್ದು ಮಾಡಿ ಹಚ್ತೀನಿ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ.